हाय फ्रेंड्स, गुड मॉर्निंग। सो प्रीवियस क्लास अल्ली नावु ट्रेडिंग अकौंट्स डिस्कस माडिद्वि। सो ट्रेडिंग अकौंट अल्ली याव ऐटम्स बरुत्ते अंत आलरेडी प्राक्टिस माडिद्दीरा। सो मोर दैन 8 प्रॉब्लम्स। सो ईग नेक्स्ट स्टेप प्रॉफिट एंड लॉस अकौंट सेपरेट आगि माडोण। प्रॉफिट एंड लॉस अकौंट मात्र प्रिपेर द फॉलोइंग इनफार्मेशन, प्रिपेर पी एंड एल अकौंट। सो इल्ली इदु ओंदु 2 आर 3 प्रॉब्लम्स डिस्कस माडोण, मत्ते डायरेक्ट आगि सो लेंथी प्रॉब्लम 12 प्रॉब्लम्स प्रॉब्लम इदिल्वा 12 मार्क्स। सो ट्रेडिंग अकौंट, पी एंड एल एंड बैलेंस शीट, थ्री अकौंट्स कंबाइंड मोड़ो अकौंटन प्रिपेर मा विथ अडजस्टमेंट्स। सो इन ट्रेडिंग अकौंटल अडजस्टमेंट्स याद आजल पी एंड एल अडजस्टमेंट्स निम्हे याद बर। सो कमैंड अकौंट निम्हे अडजस्टमेंट्स अरते। सो अडजस्टमेंट्स बंदा यहाँ ट्रीट मत। सो नेक्स्ट क्लास डिस्कस। सो प्रिपेर में ओनली प्रॉफिट एंड लॉस अकौंट मात्र। सो ओनली प्रॉफिट एंड लॉस अकौंट आइटम्स अस्टे प्रॉफिट एंड लॉस अकौंट की याद अप्लिकेबल आगो अदान कन्सिडर्मा रिमेनिंग ट्रेडिंग अकौंट आइटम्स को बैलेंस शीट आइटम्स को स्किप। सपोज प्रॉब्लम सेल्स को स्किप, पर्चेस को स्किप, वेजस् स्किप, सेल्स रिटर्न स्किप, मत मिशनरी को स्किप। मिशनरी आगे स्किप, मिशनरी मीन बैलेंस शीट आइटम, मिशनरी मीन दट इस ए बैलेंस शीट आइटम। सो वी वांट टू स्किप दोज आइटम्स। सो तर बैलेंस शीट आइटम्स स्किप। ओनली वी कंसिडर प्रॉफिट एंड लॉस अकाउंट आइटम्स। सो क्लियर अर्थाइतलवा। सो वन बाय वन ट्रांसफर नोडको बनी। सो ग्रॉस प्रॉफिट 60,000 कोडियार। सो इट मीन्स ನಿಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಬರುತ್ತೆ. ನೀವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಿಮಗೇನು ಬರುತ್ತೆ, ಜಿ ಪಿ ಬರುತ್ತೆ ಆರ್ ಜಿ ಎಲ್, ಎರಡರಲ್ಲಿ ಒಂದು ಬರುತ್ತೆ ಅಷ್ಟೇ, ಎರಡು ಬರೋದಿಲ್ಲ. ಸೊ ಗೊತ್ತಲ್ಲ ನಿಮಗೆ. ಈಗ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಜಿ ಪಿ 60,000 ಅಂತ ಕೊಟ್ಟಿದ್ದಾರೆ. ಸೊ ಜಿ ಪಿ ಅಂದರೆ ನೀವು ಟ್ರೇಡಿಂಗ್ ಅಕೌಂಟ್ ಮಾಡಿದಾಗ ನಿಮಗೆ ಜಿ ಪಿ ಎಲ್ಲಿ ಬಂದಿರುತ್ತೆ, ಡೆಬಿಟ್ ಸೈಡ್ ಬಂದಿರುತ್ತೆ. ಜಿ ಪಿ ಎಲ್ಲಿ ಬಂದಿರುತ್ತೆ, ಡೆಬಿಟ್ ಸೈಡ್. ಸೊ ನಿಮಗೆ ಇನ್ನು ನೆಕ್ಸ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಇಂಟರ್ ಚೇಂಜ್ ಅಂತ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ 2 ಟೈಮ್ಸ್ ಹೇಳಿದ್ದೀನಿ, ಇಂಟರ್ ಚೇಂಜ್. ಸೊ ಟ್ರೇಡಿಂಗ್ ಅಕೌಂಟಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ನ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದಿರಾ. ಸೊ ಜಿ ಪಿನ ನೆಕ್ಸ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಇಂಟರ್ ಚೇಂಜ್ ಆಗುತ್ತೆ. ಸೊ ಡೆಬಿಟ್ ಸೈಡ್ ಇರೋದೆಲ್ಲ ಹೋಗುತ್ತೆ ಕ್ರೆಡಿಟ್ ಸೈಡ್ಗೆ. ಸೊ ಈಗ ಎಲ್ಲಿ ತೊಗೋಬೇಕು, ಗ್ರಾಸ್ ಪ್ರಾಫಿಟ್ ಕೊಟ್ಟರೆ ಎಲ್ಲಿ ಕನ್ಸಿಡರ್ ಮಾಡಬೇಕು, ಕ್ರೆಡಿಟ್ ಸೈಡ್ ಬೈ ಗ್ರಾಸ್ ಪ್ರಾಫಿಟ್ 60,000. ಸಪೋಸ್ ನಿಮಗೆ ಪ್ರಾಬ್ಲಮ್ ಅಲ್ಲಿ ಗ್ರಾಸ್ ಲಾಸ್ ಕೊಟ್ಟರೆ, ಜಿ ಎಲ್ ಕೊಟ್ಟರೆ, ಗ್ರಾಸ್ ಲಾಸ್. ಸೊ ಗ್ರಾಸ್ ಲಾಸ್ ಕೊಟ್ಟರೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಸೊ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಅದನ್ನು ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ಕೊಟ್ಟರೆ ಅದನ್ನು ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಗ್ರಾಸ್ ಲಾಸ್ ಕೊಟ್ಟರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ರಿಮೈನಿಂಗ್ ನೋಡಿ, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿದಾಗ ಯಾವ ನ ಸ್ಕಿಪ್ ಮಾಡಬೇಕು, ಓನ್ಲಿ ಆಫೀಸ್ ರಿಲೇಟೆಡನ್ನು ಮಾತ್ರ ತೊಗೊಳ್ಳಿ, ಫ್ಯಾಕ್ಟರಿ ರಿಲೇಟೆಡ್ ಬಂದರೆ ಸ್ಕಿಪ್ ಮಾಡಬೇಕು. ಕ್ಲಿಯರ್? ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಡೆಬಿಟ್ ಸೈಡ್ ವಿ ವಿಲ್ ರೆಕಾರ್ಡ್ ಆಲ್ ಎಕ್ಸ್ಪೆನ್ಸಸ್ ಆಲ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ವಿ ರೆಕಾರ್ಡ್ ಇನ್ಕಮ್ಸ್. ಇಲ್ಲಿ ಎಕ್ಸ್ಪೆಂಡಿಚರ್ನ ರೆಕಾರ್ಡ್ ಮಾಡ್ತೀವಿ, ಇಲ್ಲಿ ರೆವೆನ್ಯೂನ ರೆಕಾರ್ಡ್ ಮಾಡ್ತೀವಿ. ಸೊ ಇನ್ಕಮ್ಸ್ ಕ್ರೆಡಿಟ್ ಸೈಡ್ ಇನ್ಕಮ್ಸ್, ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್. ಸೊ ನಿಮಗೆ ಇನ್ಕಮ್ಸ್ ಯಾವುದು, ಎಕ್ಸ್ಪೆನ್ಸ್ ಯಾವುದು, ಸೊ ಗೊತ್ತಲ್ವ ಎಲ್ಲರಿಗೂ. ಜಸ್ಟ್ ಒನ್ ಬೈ ಒನ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಿ. ರೆಂಟ್, ಸೊ ಏನದು, ಎಕ್ಸ್ಪೆನ್ಸ್. ಸೊ ರೆಂಟ್ 5,000. ನೆಕ್ಸ್ಟ್ ಸ್ಯಾಲರಿ ಎಕ್ಸ್ಪೆನ್ಸ್ 15,000. ಕಮಿಷನ್ ಪೇಯ್ಡ್, ಕಮಿಷನ್ ಪೇಯ್ಡ್ ಮೀನ್ಸ್ ಎಕ್ಸ್ಪೆನ್ಸ್, ಕಮಿಷನ್ ರಿಸೀವ್ಡ್ ಮೀನ್ಸ್ ಇನ್ಕಮ್. ಸೊ ಕಮಿಷನ್ ಪೇಯ್ಡ್ 7,000. ಸೊ ನೀವು ಫುಲ್ ಫಾರ್ಮ್ ಬರೀರಿ, ನಾನು ಶಾರ್ಟ್ ಫಾರ್ಮ್ ಬರೆದೇನಿ, ಸ್ಪೇಸ್ ಇಲ್ಲ. ಸೊ ನೀವು ಫುಲ್ ಫಾರ್ಮ್ ಬರೀರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್, ಪೇಯ್ಡ್ ಮೀನ್ಸ್ ಎಕ್ಸ್ಪೆನ್ಸ್, ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್, ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್. ಸೊ 5,000. ಸೊ ಪಿ ಎಂಡ್ ಎಲ್ ಅಕೌಂಟ್ ಐಟಮ್ಸ್ ಮಾತ್ರ ತೊಗೋಬೇಕು, ಟ್ರೇಡಿಂಗ್ ಅಕೌಂಟ್ ಆ ಬ್ಯಾಲೆನ್ಸ್ ಶೀಟ್ ಐಟಮ್ ಬಂದರೆ ಅದನ್ನು ಸ್ಕಿಪ್ ಮಾಡಬೇಕು, ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್, ಇಟ್ ಇಸ್ ಎ ಎಕ್ಸ್ಪೆನ್ಸ್. ಅಡ್ವರ್ಟೈಸ್ಮೆಂಟ್ ವ್ಯಾಲ್ಯೂ 4,000. ನೆಕ್ಸ್ಟ್
டிஸ்கவுண்ட் ரிசீவ்டு, டிஸ்கவுண்ட் ரிசீவ்டு மீன்ஸ் இன்கம். ஸோ இன்கம்ஸ் வி ரெக்கார்ட் இன் கிரெடிட் சைட் ஆஃப் ப்ராஃபிட் அண்ட் லாஸ் அக்கௌண்ட். டிஸ்கவுண்ட் ரிசீவ்டு 3000. நெக்ஸ்ட் ஒன், printing and stationery. Printing and stationery, that is the expense. Printing and stationery expense 2000. Legal charges expense, legal charges 5000. Bad debts expense 5000 1000. Next, depreciation expense 2000. Next, interest received. Next one, interest received means income. Interest received 4000. Next, last one, loss by fire. This is a expense. Loss by fire 3000. So same trading account new are the close martira P&L no same as it is ಕ್ಲೋಸ್ ಮಾಡಿ. ಸೊ ಟೋಟಲ್ಸ್ ಬರ್ಕೊತಾ ಇದ್ದೀನಿ ನಾನು. ಸೊ ನಿಮಗೆ 67000 ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಅಮೌಂಟ್ ಬರುತ್ತೆ ಈ ಪ್ರಾಬ್ಲಮಲ್ಲಿ 67000. ಸೊ 60000 ರಿಮೈನಿಂಗ್ ಎಲ್ಲ ಲೆಸ್ ಮಾಡಿದಾಗ ಸೊ ನಿಮಗೆ 18000 ಬರುತ್ತೆ. ಸೊ 18000 2. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಬರೋದನ್ನು ಗ್ರಾಸ್ ಪ್ರಾಫಿಟ್ ಅಂತೀವಿ, ಅದೇ ಪ್ರಾಫಿಟ್ ಆ್ಯಂಡ್ ಲಾಸ್ಟ್ ಅಕೌಂಟಲ್ಲಿ ಬರೋದನ್ನು ನೆಟ್ ಪ್ರಾಫಿಟ್. ಸೊ ಏನಿದೆಯಾ ನೆಟ್ ಪ್ರಾಫಿಟ್. So transfer to balance sheet or capital account. So net profit transfer to balance sheet or capital accounts. ಯಾವ್ದಾದ್ರು ಒಂದು ಬರೀರಿ ಸಾಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡುವಾಗ ಓನ್ಲಿ ಐಟಮ್ಸ್, ದೋಸ್ ಐಟಮ್ಸ್ ರೆಕಾರ್ಡ್ ಮಾಡಿ, ರಿಮೈನಿಂಗ್ ಐಟಮ್ಸ್ನೆಲ್ಲ ಸ್ಕಿಪ್ ಮಾಡಿ. ಸೇಮ್ ಟ್ರೇಡಿಂಗ್ ಅಕೌಂಟ್ ಯಾವ್ದಾದ್ರು ಪ್ರಿಪೇರ್ ಮಾಡಿದ್ರೆ ಸೇಮ್ ಟ್ರೇಡಿಂಗ್ ಅಕೌಂಟಲ್ಲಿ ಏನು ಬರುತ್ತೆ ಗ್ರಾಸ್ ಪ್ರಾಫಿಟ್ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಬರುತ್ತೆ ನೆಟ್ ಪ್ರಾಫಿಟ್ ಬರುತ್ತೆ. ಕ್ಲಿಯರ್? ಸೊ ಅದು ಹೋಮ್ವರ್ಕ್ ಕೊಡ್ತೀನಿ. ಸೊ ಹೋಮ್ವರ್ಕ್ ಕೊಡ್ತೀನಿ ಅದನ್ನು. ಸೊ ಅದನ್ನು ಕಂಟಿನ್ಯೂ ಮಾಡಿ. ಸೊ ಇಲ್ಲಿ 2 ಐಟಮ್ಸ್ ಹೊಸದು ಬಂದಿದೆ ನಿಮಗೆ. ಸೊ ಅವರ ಡಿಪ್ರಿಸಿಯೇಷನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ವಾಟ್ ಮೀನ್ ಬಿ ಡಿಪ್ರಿಸಿಯೇಷನ್? ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್. ಡಿಪ್ರಿಸಿಯೇಷನ್ ಮೀನ್ಸ್ ವ್ಯಾಲ್ಯೂ ಆಫ್ ಡಿಕ್ರೀಸಿಂಗ್ ಫಿಕ್ಸ್ಡ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಏನಾಯಿತು ಅದನ್ನು ಡಿಪ್ರಿಸಿಯೇಷನ್ ಅಂತೀವಿ. ಇನ್ನೊಂದು ಹೇಳಿದ್ದೀನಿ ನಿಮಗೆ, ಅಪ್ರಿಸಿಯೇಷನ್ ಮೀನ್ಸ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್. ಅಪ್ರಿಸಿಯೇಷನ್ ಮೀನ್ಸ್ ಇನ್ಕ್ರೀಸಿಂಗ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಡಿಪ್ರಿಸಿಯೇಷನ್ ಬಗ್ಗೆ ಹೇಳಿದ್ದೀನಲ್ವ ನಿಮಗೆ. ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಡ್ ಡೆಬ್ಟ್ಸ್ ಅಂತಿದೆ ನೋಡಿ, ಬ್ಯಾಡ್ ಡೆಬ್ಟ್ಸ್. ಸೊ ಬ್ಯಾಡ್ ಡೆಬ್ಟ್ಸ್ಗೆ ಆಲ್ರೆಡಿ ನೋಟ್ಸ್ ತೊಗೊಂಡಿದ್ರ. ಬ್ಯಾಡ್ ಡೆಬ್ಟ್ಸ್ ಮೀನ್ಸ್ ಇಟ್ ಈಸ್ ಎ ಇರಿಕವರಬಲ್ ಇನ್ ನೇಚರ್. ಇಟ್ ಈಸ್ ಎ ಇರಿಕವರಬಲ್ ಇನ್ ನೇಚರ್. ಸೊ ಇಲ್ಲಿ ಬ್ಯಾಡ್ ಡೆಬ್ಟ್ಸ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಏನು ಬ್ಯಾಡ್ ಡೆಬ್ಟ್ಸ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನೀವಿದ್ದೀರಾ, ಸೊ ನಿಮ್ಮ ಫ್ರೆಂಡ್, ಸೊ 2 ಮೆಂಬರ್ಸ್ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ಗೆ ನೀವು ಒಂದು 1000 ರುಪೀಸ್ನ ಕೊಡ್ತೀರಾ. ಸೊ ಇಲ್ಲಿ ಎಕ್ಸಾಂಪಲ್, ಸೊ ಇಲ್ಲಿ ನೀವಿದ್ದೀರಾ, ಇಲ್ಲಿ ಫ್ರೆಂಡ್ ಇದ್ದಾರೆ. ಸೊ ಫ್ರೆಂಡ್ಗೆ ಏನು ಮಾಡ್ತೀರ ನೀವು 1000 ರುಪೀಸ್ ಸಾಲ ಅಂತ ಕ್ರೆಡಿಟ್ ಅಂತ ಕೊಡ್ತೀರಾ. ಸೊ ಫ್ರೆಂಡ್ ಏನು ಮಾಡ್ತಾರೆ ನಿಮಗೆ ಒಂದು 800 ರುಪೀಸ್ನ ರಿಟರ್ನ್ ಮಾಡ್ತಾರೆ, 800 ರುಪೀಸ್ ರಿಟರ್ನ್ ಮಾಡಾಕ್ತಾರೆ. ಬಟ್ ಇನ್ನು ರಿಮೈನಿಂಗ್ 200ನ ಅವ್ರು ರಿಟರ್ನ್ ಮಾಡೋದಿಲ್ಲ. ಸೊ ಕೊಡೋದಿಲ್ಲ ಅಂತಲೂ ಹೇಳೋದಿಲ್ಲ, ಕೊಡ್ತೀನಿ ಅಂತಲೂ ಕೂಡ ಹೇಳೋದಿಲ್ಲ. ಸೊ ಈ ವಿಲ್ ಟೇಕ್ ಟೈಮ್ನ ತೊಗೊಳ್ತಾರೆ ಜಾಸ್ತಿ, ನೀವು ಕೇಳ್ತಾ ಇರ್ತೀರ, ಬಟ್ ಅವರು ಆ 200 ರುಪೀಸ್ನ ರಿಟರ್ನ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಕಾನ್ಸೆಪ್ಟ್ ಅರ್ಥಾಗ್ತಿದೆಯಲ್ವಾ? ಸೊ ಥರ ಯಾವ ಅಮೌಂಟ್ನ ಅವ್ರು ರಿಕವರ್ ಸೊ ಮಾಡೋದಿಲ್ವೋ ಆ ಥರ ಈ ಅಮೌಂಟ್ ಏನಂತೀವಿ, ಬ್ಯಾಡ್ ಡೆಬ್ಟ್ಸ್ ಅಂತೀವಿ, ಇರಿಕವರಬಲ್ ಇನ್ ನೇಚರ್. ಸೊ ಈ ಅಮೌಂಟ್ ಏನಂತೀವಿ, 200 ರುಪೀಸ್ ಇದೆಯಲ್ವಾ ಇದು. ಸೊ ಬಂದು ಫ್ಯೂಚರಲ್ಲಿ ಬಂದರೂ ಬರಬಹುದು, ಬರ್ದಿರನೂ ಇರಬಹುದು. ಸೊ ಬರೋದಿಲ್ಲ ಅಂತ ನಾವು ಕಾನ್ಫಿಡೆಂಟಾಗಿ ಹೇಳೋದಕ್ಕಾಗಲ್ಲ. ಕ್ಲಿಯರ್? ಅರ್ಥ ಮಾಡ್ಕೊಳ್ಳಿ. ಸೊ ರಿಕವರ್ ಆಗಿದ್ರೂ ಆಗ್ಬೋದು, ರಿಕವರ್ ಆಗದಿದ್ರೂ ಹೋಗ್ಬೋದು. ಈ ಥರ ರಿಕವರ್ ಯಾವುದಾಗಲ್ಲ ಅಮೌಂಟು, ಇದನ್ನೇನಂತೀವಿ, ಬ್ಯಾಡ್ ಡೆಬ್ಟ್ಸ್ ಅಂತೀವಿ. ಸೊ ಬ್ಯಾಡ್ ಡೆಬ್ಟ್ಸ್ ಕಾಮನ್ ಆಗಿ ಯಾವುದ್ರ ಮೇಲೆ ಬರೋದು, ಡೆಬಿಟಾರ್ಸ್ ಮೇಲೆ. ಯಾರು ಡೆಟಾರ್ಸ್? ಡೆಟಾರ್ಸ್ ಅಂದರೆ ಯಾರು? ಬಿಸ್ನೆಸ್ಗೆ, ಬಿಸ್ನೆಸ್ಸಿಂದ ಸಾಲ ತೊಗೊಂಡವರು ಡೆಟಾರ್ಸ್. ಕ್ರೆಡಿಟಾರ್ಸ್ ಅಂದರೆ
ಬಿಸ್ನೆಸ್ಗೆ ಸಾಲ ಕೊಟ್ಟವರು ಕ್ರೆಡಿಟಾರ್ಸ್. ಗೊತ್ತಲ್ಲ ಕಾನ್ಸೆಪ್ಟ್ ನಿಮಗೆ. ಡೆಟಾರ್ಸ್ ಮೀನ್ಸ್ ಬಿಸ್ನೆಸ್ಸಿಂದ ಸಾಲ ತೊಗೊಂಡವರು, ಡೆಟಾರ್ಸು. ಸೊ ಬಿಸ್ನೆಸ್ಸಿಂದ ಸಾಲ ತೊಗೊಂತಾರೆ ಡೆಟಾರ್ಸು, ಬಟ್ ರಿಟರ್ನ್ ಮಾಡೋವಾಗ, ರಿಟರ್ನ್ ಮಾಡೋವಾಗ ಏನು ಮಾಡ್ತಾರೆ, ಸಮ್ ಅಮೌಂಟ್ನ ಪೆಂಡಿಂಗ್ ಇಟ್ಕೊತಾರೆ. ಆ ಥರ ಅಮೌಂಟ್ನ ಏನಂತೀವಿ, ಬ್ಯಾಡ್ ಡೆಬ್ಟ್ಸ್. ಆ ಥರ ಅಮೌಂಟ್ನ ಏನಂತೀವಿ, ಬ್ಯಾಡ್ ಡೆಬ್ಟ್ಸ್. ನೋಡಿ ಇಂಪಾರ್ಟೆಂಟ್ ಇಲ್ಲಿ, ಬ್ಯಾಡ್ ಡೆಬ್ಟ್ಸ್ ನಿಮಗೆ ಪರ್ಸೆಂಟೇಜ್ ಕೊಡ್ತಾರೆ, 5%, 6%, 2%, 3% ಅಂತ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಬ್ಯಾಡ್ ಡೆಬ್ಟ್ಸ್ ಅಡ್ಜಸ್ಟ್ಮೆಂಟಲ್ಲಿ ನಿಮಗೆ ಬ್ಯಾಡ್ ಡೆಬ್ಟ್ಸ್ 5% ಅಂತ ಮಾತ್ರ ಮೆನ್ಷನ್ ಮಾಡ್ತಾರೆ. ಸೊ ಆ ಥರ ಮೆನ್ಷನ್ ಮಾಡಿದಾಗ ನೀವು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಡೆಟಾರ್ಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಟಾರ್ಸ್ ಬ್ಯಾಡ್ ಡೆಬ್ಟ್ಸ್, ಡೆಟಾರ್ಸ್ ಬ್ಯಾಡ್ ಡೆಬ್ಟ್ಸ್, ಬೋತ್ ಆರ್ ಸೇಮ್. ಬ್ಯಾಡ್ ಡೆಬ್ಟ್ಸ್ ಬರೋದು ಡೆಟಾರ್ಸ್ ಮೇಲೆ, ಬ್ಯಾಡ್ ಡೆಬ್ಟ್ಸ್ ಬರೋದು ಡೆಟಾರ್ಸ್ ಮೇಲೆ ನೆನಪಲ್ಲಿ ಇಟ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ವಾ? ಸೊ ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಸೊ ಪಿ ಎನ್ ಎಲ್ ಅಕೌಂಟ್ ನೆಕ್ಸ್ಟ್ ಪ್ರಾಬ್ಲಮ್ ತೊಗೋಣ, ಮತ್ತು ಪ್ರಾಬ್ಲಮ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಬಾಯ್.